ನಮಸ್ಕಾರ ಎಲ್ಲರಿಗೂ. KGF Chapter 2 ಭಾಗ 2 ಜನವರಿ 8 10:18 ರಿಲೀಸ್ ಮಾಡಬೇಕು ಅಂತ ಹೊಂಬಾಳೆ ಫಿಲ್ಮ್ಸ್ ಅವರು ಅಂದ್ಕೊಂಡಿದ್ರು. ಕನ್ನಡದ ಚಿತ್ರರಂಗದವರು ಹಾಗೂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಯಾರೋ ಕನ್ನಡ ಇಂಡಸ್ಟ್ರಿನ ಹೇಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಒಂದು ದಿನ ಮುಂಚೆನೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ. 9:29 ಗೊತ್ತಾಯಿತು ನನಗೆ ಟ್ರೈಲರ್ 2 ರಿಲೀಸ್ ಆಗಿದೆ ಅಂತ. ಭಾಳ ಬೇಜಾರಾಯಿತು, ಆದರೆ ಒಂದು ಕಡೆ ಖುಷಿನೂ ಆಯಿತು ಟೀಸರ್ ನೋಡೋದಕ್ಕೆ. ಟೀಸರ್ ಬಗ್ಗೆ ಹೇಳಬೇಕು ಅಂತಂದರೆ ವಿಷುವಲ್ಸ್ ತುಂಬ ಚೆನ್ನಾಗಿದೆ, ಒಂದು ಲೆವೆಲ್ ಅಹೆಡ್ ತೊಗೊಂಡೋಗಿದ್ದಾರೆ ವಿಷುವಲ್ಸಲ್ಲಿ. ಮ್ಯಾಡ್ ಮ್ಯಾಕ್ಸ್ ಫೀಲ್ ಬರ್ತಾ ಇತ್ತು ನನಗೆ. ರವೀನಾ ಟಂಡನ್ ಅವರ ಎಂಟ್ರಿ ತುಂಬ ಚೆನ್ನಾಗಿದೆ. ಅದೀರಾ ಸಂಜಯ್ ದತ್ ಐ ಆಮ್ ಬ್ಯಾಕ್ ಅಂತ ಹಿಂದ್ಗಡೆಯಿಂದ ತೋರಿಸಿದ್ದಾರೆ ಅವನ್ನ, ಅದು ತುಂಬ ಖುಷಿ ಆಯಿತು ನನಗೆ ನೋಡಿದಾಗ. ಕನ್ನಡ ಕಲಾಭಿಮಾನಿಗಳಿಗೆ ನಾನು ಏನು ಕೇಳ್ಕೋಬೇಕು ಅಂತ ಅನ್ಕೊಂತೀನಿ ಅಂತಂದರೆ, ಟೀಸರ್ ಏನೇ ಇರಲಿ, ಟ್ರೈಲರ್ ಏನೇ ಇರಲಿ, ಫಿಲಮ್ ಏನೇ ಇರಲಿ, ಒಂದು ಸತಿ ಅಲ್ಲ 100 ಸತಿ ನೋಡೋಣ ಅಂತ ನಾನು ಅನ್ಕೊಂತೀನಿ. KGF 1 ನಾನು 5 ಸತಿ ನೋಡಿದ್ದೀನಿ, ಆದರೆ KGF 2 ಇನ್ನೂ ಜಾಸ್ತಿ ಸತಿ ನೋಡಬೇಕು ಅಂತ ನನಗೂ ಅನಿಸುತ್ತೆ. ಟೀಸರ್ ನೋಡಿದ ಮೇಲೆ ಭಾಳ ಬೇಜಾರಾಯಿತು ಲೀಕ್ ಆಗಿದ್ದು, ಆದರೆ ಇನ್ನೂ ಆಂಟಿಸಿಪೇಷನ್ ಇವಾಗ ಜಾಸ್ತಿ ಆಗ್ತಾ ಇದೆ. ಟೀಸರ್ನ ಯಾರು ಲೀಕ್ ಮಾಡಿದಾರೋ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆದರೆ ಅದರಿಂದ ಇನ್ನೂ ವ್ಯೂಸ್ ಜಾಸ್ತಿ ಆಗಲಿ, ಇನ್ನೂ ತುಂಬ ಜನಕ್ಕೆ ತಲುಪಲಿ, ಒಂದು ದಿನ ಮುಂಚೆನೇ ತಲುಪ್ತಾ ಇದೆ ಅಂತ ಅನ್ಕೊತೀನಿ. ಯಶ್ ಅವ್ರು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ನಾನು, ಭಾಳ ಖುಷಿ ಆಯಿತು ಅವರು ತಗೊಂಡಿರೋದು ಈ ಇನ್ಸಿಡೆಂಟ್ ಆಗಿರೋದ್ರಿಂದ. ಕನ್ನಡನ ಬಳಸಿ ಬೆಳೆಸಿ ಉಳಿಸಿ ಕನ್ನಡ ಚಿತ್ರರಂಗನ ನಾವು ಸಪೋರ್ಟ್ ಮಾಡ್ತಾನೆ ಇರಬೇಕು. ಈ ಫಿಲಮ್ ಬಂದಮೇಲೆ, ಈ ಫಿಲಮ್ ರಿಲೀಸ್ ಆದಮೇಲೆ ಕಮಿಂಗ್ ಸೂನ್ ಇನ್ ಥಿಯೇಟರ್ಸ್ ಅಂತ ಹೇಳಿದ್ದಾರೆ, ನೋಡೋಣ. ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ವಿಚ್ ಯು ಕ್ಯಾನ್ ಗಿವ್ ಟು ಯಶ್. ಅವರಿಗೆ ಹುಟ್ಟುಹಬ್ಬಕ್ಕೆ ಒಳ್ಳೆ ಗಿಫ್ಟ್ ಆಗಿ, ಒಳ್ಳೆ ಪ್ರೆಸೆಂಟ್ ಆಗಿ ನಾವು ಈ ಫಿಲಮ್ನ 10 ಸತಿ 20 ಸತಿ ಎಷ್ಟು ಸತಿ ಆಗುತ್ತೆ ಸತಿ ನೋಡೋಣ ಅಂತ ಅನ್ಕೊಂತೀನಿ ನಾನು. ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಇಲ್ಲೇ ಇರುತ್ತೆ. ಇದೇ ಥರದ್ದು ರಿವ್ಯೂಸ್ಗಳನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೇಳಿಸ್ಕೊಂಡಿದ್ದಕ್ಕೆ ಇಷ್ಟೊತ್ತವರೆಗೂ. ಥ್ಯಾಂಕ್ ಯು, ಟೇಕ್ ಕೇರ್ ಆಲ್ ಆಫ್ ಯು. ಯಶ್, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಫಾರ್ ಯು, ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.